ಡಿಸಿಎಂ ಡಿ ಕೆ ಶಿವಕುಮಾರ್ ರಣತಂತ್ರಕ್ಕೆ ಸಿದ್ದರಾಮಯ್ಯವರ ಬಣ ಕೂಡ ಮಗದೊಂದು ಪ್ಲಾನ್ ಮಾಡಿದ್ರು. ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ವಿಸ್ತಾರ ನ್ಯೂಸ್ ನಲ್ಲಿ. ತುಮಕೂರಿನಲ್ಲಿ ಡಿ ಕೆ ಶಿವಕುಮಾರ್ ವಿರೋಧಿ ಮುದ್ದ ಹನುಮೇಗೌಡರಿಗೆ ಅವ್ರನ್ನ ಕರೆ ತರೋದಕ್ಕೆ ಚಿಂತನೆ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಅವ್ರು ಏಟ್ ಕೊಟ್ರ ನಾವ್ ಎದುರೇಟ್ ಕೊಡ್ಬೇಕು ಅಷ್ಟೇ. ತುಮಕೂರಿನಲ್ಲಿ ಡಿ ಕೆ ಶಿವಕುಮಾರ್ ವಿರೋಧಿ ಮುದ್ದ ಹನುಮೇಗೌಡರಿಗೆ ಕರೆತರೋದಕ್ಕೆ ಚಿಂತನೆ ಮಾಡ್ತಿದ್ದಾರಂತೆ. ಸಿಎಂ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದಾರೆ, ಹೈಕಮಾಂಡ್ ಗಮನಕ್ಕೂ ತಂದಿದ್ದಾರೆ ಕೆ ಎನ್ ರಾಜಣ್ಣ ಅವರು. ವಿ ಸೋಮಣ್ಣನವರು ಏನಾದರೂ ಅಭ್ಯರ್ಥಿಯಾಗಿ ಬಂದ್ರೆ ಆವಾಗ ಈ ಯೋಚನೆ ಮಾಡ್ತಾರೆ. ವಿ ಸೋಮಣ್ಣ ಬಂದ್ರೆ ಅಭ್ಯರ್ಥಿ ಮಾಡೋ ಯೋಚನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ವೀರಪ್ಪ ಮೊಯ್ಲಿಯವರ ಪರ ಡಿಸಿಎಂ ಡಿ ಕೆ ಶಿವಕುಮಾರ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಆದರೆ ಸಿಎಂ ಕಡೆಯಿಂದ ಶಿವಶಂಕರ ರೆಡ್ಡಿ ಅಖಾಡ ಕೇಳಿಸಬೇಕು. ರಕ್ಷಾ ರಾಮಯ್ಯ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಏಟು ಎದುರೇಟಿನ ಪಾಲಿಟಿಕ್ಸ್ ಜೋರಾಗೇ ನಡೀತಾ ಇದೆ. ಸಚಿವರ ಸ್ಪರ್ಧೆ ಅನಿವಾರ್ಯ ಅಂತಾದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮೇಲುಗೈ ಆಗುತ್ತೆ. ಸಚಿವರು ಕಣಕ್ಕಿಳಿಯಬೇಕಾದ್ರೆ ಡಿಸಿಎಂ ಹುದ್ದೆಗಾಗಿ ಪಟ್ಟು ಹಿಡಿತಿದ್ದಾರೆ. ದಲಿತ ಸಿಎಂ ಆಪ್ತ ಸಚಿವರ ಮೇಲುಗೈ ಅನ್ನುವ ಲೆಕ್ಕಾಚಾರವನ್ನು ದೊಡ್ಡ ಮಟ್ಟದಲ್ಲೇ ಹಾಕ್ತಿದ್ದಾರೆ. ಒಟ್ಟಿನಲ್ಲಿ ಅವರು ಅವರ ಸ್ಟ್ರಾಟಜಿ, ಇವರು ಇವರ ಲೆಕ್ಕಾಚಾರ, ಯಾರು ಮೇಲುಗೈ ಅನ್ನೋದು ಈಗಿರುವಂತಹ ಕ್ಯಾಲ್ಕುಲೇಷನ್. ಲೆಟ್ಸ್ ಗೋ ಲೈವ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಹನುಮಂತ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್, ಎವ್ರಿಥಿಂಗ್ ಈಸ್ ಫೈನ್, ಏನ್ ಬೇಕಾದ್ರೂ ಆಗ್ಬೋದು, ಲವ್ ಅಂಡ್ ವಾರ್ ಅಲ್ಲಿ ಅಂತ ಒಂದು ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ. ಈಗ ಅದಕ್ಕೆ ಪೊಲಿಟಿಕ್ಸ್ ಸೇರಿಸ್ಕೋಬೇಕು, ಬಿಕಾಸ್ ಏನ್ ಬೇಕಾದ್ರೂ ಆಗಬಹುದು ಅಂತ. ಇವರು ಎಷ್ಟೇ ಸಂದರ್ಭದಲ್ಲಿ ನಾವು ಒಟ್ಟಿಗಿದ್ದೀವಿ ಅಂತ ಕೈ ಕೈ ಮೇಲೆತ್ತಿದ್ರು, ಒಬ್ರಿಗೊಬ್ರು ಸಿಹಿ ತಿನ್ಸಿದ್ರು, ಅದ್ರ ಒಳಗೊಳಗೆ ಸ್ಟ್ರಾಟಜಿಯನ್ನು ಪ್ಲೇ ಮಾಡೋದನ್ನು ಯಾರೂ ಬಿಟ್ಟಿಲ್ಲ. ಹೈಕಮಾಂಡ್ ವಾರ್ನ್ ಮಾಡಿದೆ, ಎಚ್ಚರಿಕೆ ಕೊಟ್ಟಿದೆ, ಬಟ್ ಸ್ಟಿಲ್ ಇದು ಮುಂದುವರಿತಾ ಇದೆ. ಏನು ನಡೀತಾ ಇದೆ ಬೆಳವಣಿಗೆ? ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಖಂಡಿತ ಸತ್ಯ. ಈಗ ಸಹಜವಾಗಿನೇ ವಿಪಕ್ಷಗಳನ್ನು ಲೋಕಸಭಾ ಚುನಾವಣೆಯಲ್ಲಿ ಮಣಿಸಲಿಕ್ಕೆ ತಂತ್ರಗಾರಿಕೆ ಮಾಡುವಂಥದ್ದು ಸಹಜವಾಗಿ ಪ್ರಕ್ರಿಯೆ ನಡೆಯುತ್ತೆ. ಆದರೆ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಯಾರು ಮೇಲುಗೈ ಸಾಧಿಸಬೇಕು ಅನ್ನೋಂಥ ವಿಚಾರವನ್ನು ತಂತ್ರಗಾರಿಕೆಯ ದಾಳವಾಗಿ ಉರುಳಿಸ್ತಾ ಇರುವಂಥದ್ದು ಸಹಜವಾಗಿನೇ. ಈಗಾಗಲೇ ಸಚಿವರು, ಆಪ್ತ ಸಚಿವರು, ಸಿಎಂ ಸಿದ್ದರಾಮಯ್ಯವರ ಆಪ್ತ ಸಚಿವರು ಏನಿದ್ದಾರೆ, ಅವರು ನಾವು ಲೋಕಸಭೆಯಲ್ಲಿ ಗೆಲ್ಲಬೇಕು ಅನ್ನೋಂಥದ್ದಾದರೆ, ಸಮುದಾಯಗಳು ನಮ್ಮ ಬೆನ್ನಿಗೆ ನಿಲ್ಲಬೇಕು ಅನ್ನೋಂಥದ್ದಾದರೆ ಡಿ ಸಿ ಎಂ ಹುದ್ದೆ ಅನಿವಾರ್ಯ ಅನ್ನೋಂಥ ಒತ್ತಡವನ್ನು ಹಾಕಲಿಕ್ಕೆ ಮುಂದಾಗಿರುವಂಥದ್ದು. ಆ ಕಾರಣಕ್ಕಾಗಿನೇ ಸುರ್ಜೇವಾಲ ಅವರ ಜೊತೆಗೆ ಸುದೀರ್ಘವಾದಂಥ ಸುಮಾರು 4 ಗಂಟೆಗಳ ಸಭೆಯನ್ನು ಮಾಡಿದ್ರು. ಅವರವರ ಸಭೆಯಲ್ಲಿ ಅವರವರ ಅಭಿಪ್ರಾಯಗಳನ್ನು ಹೇಳೋದ್ರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದಷ್ಟು ದೋಷಾರೋಪ ಪಟ್ಟಿನೂ ಕೂಡ ಸಲ್ಲಿಕೆ ಮಾಡಿದ್ದಾರೆ ಅನ್ನೋಂಥ ಮಾಹಿತಿಗೆ ಲಭ್ಯ ಆಗ್ತಾರೆ ಅಂಥದ್ದು. ಅದರ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಇಲ್ಲ, ನಾವು ಸಚಿವ ಸಂಪುಟವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಸಮುದಾಯವಾರುವೇ ಲೆಕ್ಕಾಚಾರ ಹಾಕಿಕೊಂಡು ಸಚಿವರನ್ನ ಆಯ್ಕೆ ಮಾಡಲಾಗಿದೆ, ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಇದರ ಅನಿವಾರ್ಯತೆ ನಿಜವಾಗ್ಲೂ ಇದೆಯಾ ಅನ್ನೋಂಥ ಮಾತುಗಳನ್ನು ಸುರ್ಜೇವಾಲ ಅವರು ಕೂಡ ಆಡಿದ್ದಾರೆ ಅನ್ನೋಂಥ ಮಾತುಗಳು. ಅದರ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದನ್ನು ನೀವೆಲ್ಲ ಅಭಿಪ್ರಾಯಗಳೇನು ಹೇಳಿದಿರಿ, ಅದನ್ನು ಹೈಕಮಾಂಡಿಗೆ ನಾವು ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನೋಂಥದ್ದು ಹೇಳ್ತಾಯಿದ್ರು. ಆದಾಗ್ಯೂ ಕೂಡ ನಿನ್ನೆ ಸುರ್ಜೇವಾಲ ಅವರು ಏನೇನು ಮಾತುಗಳನ್ನು ಹೇಳ್ತಾರೆ ಅಂತಂದು ಹೇಳಿದ್ರೆ, ನಾಟಕೀಯ ಬೆಳವಣಿಗೆಗಳು, ಸಿನಿಮಾ ರೀತಿಯ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದ ಕಾರಣಕ್ಕಾಗಿ ಪಕ್ಷದ ವೇದಿಕೆಯಲ್ಲಿ ಇದನ್ನು ಯಾವುದೇ ರೀತಿಯ ಪ್ರಸ್ತಾಪ ಇಲ್ಲ ಅನ್ನೋಂಥ ಮಾತುಗಳು ಕೂಡ ಹೇಳೋದಂಥದ್ದು. ಅದರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಊಹಾಪೋಹಗಳನ್ನು ಮಾಡಬಾರದು ಅನ್ನೋಂಥ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಾಗಲೂ ಕೂಡ ಇಲ್ಲಿ ಯಾರ ಮೇಲುಗೈ ಯಾರ ಕೈ ಮೇಲುಗೈ ಆಗುತ್ತೆ ಅನ್ನೋಂಥದ್ದು ಈಗ ಕುತೂಹಲ ಮೂಡಿಸಿರುವಂಥದ್ದು. ಒಂದು ಸಹಜವಾಗಿನೇ ಸಚಿವರನ್ನ ಕಣಕ್ಕೆ ಇಳಿಸಿ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಬೇಕು ಅನ್ನೋಂಥ ವಿಚಾರ ಅಂದ್ರೆ ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ ಟಾರ್ಗೆಟ್ 20 ರೀಚ್ ಆಗಬೇಕು ಅನ್ನೋಂಥದ್ದಾದ್ರೆ ಇಲ್ಲಿ ಸಚಿವರ ಸ್ಪರ್ಧೆ ಅನಿವಾರ್ಯ ಅನ್ನೋಂಥ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಅದರ ಹಿಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣ ಆಕ್ಟಿವ್ ಆಗಿದೆ ಅನ್ನೋಂಥ ಒಂದಷ್ಟು ಅಭಿಪ್ರಾಯಗಳಿಗೆ ಕಾಂಗ್ರೆಸ್ ವಲಯದಲ್ಲಿ ವ್ಯಕ್ತ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣ ರಾಷ್ಟ್ರ ರಾಜಕಾರಣಕ್ಕೆ ಸಚಿವರನ್ನ ಕಳಿಸಿದ್ರೆ ಹೈಕಮಾಂಡ್ ಮಾತಿಗೆ ಯಾವುದೇ ಬೆಲೆ ಇಲ್ವಾ? ಸುಮ್ನಿರಿ ಬೇಡ ಅಂತ ಹೇಳಿದ್ರು ಕೂಡ ಅದನ್ನ ಯಾರು ಕೇಳಿಸ್ಕೊಳ್ಳೋ ಸ್ಥಿತಿಲಿಲ್ವಾ, ಮನಸ್ಥಿತಿಲಿಲ್ವಾ?
ಖಂಡಿತ ಈ ರೀತಿಯ ಒಂದು ಪ್ರಶ್ನೆ ಖಂಡಿತ ಮೂಡೇ ಮೂಡುತ್ತೆ. ಮೇಲ್ನೋಟಕ್ಕೆ ನಮ್ದು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತಂದು ಹೇಳಿ ಸಚಿವರ ಹೇಳಿದಾಗ್ಲೂ ಕೂಡ ನಮ್ಮ ಡಿಮ್ಯಾಂಡ್, ನಮ್ಮ ಮನವಿ ಏನಿದೆ ಅದನ್ನ ಮತ್ತೊಮ್ಮೆ ಮನವರಿಕೆ ಮಾಡ್ತೀವಿ ಅನ್ನುವಂತ ಒತ್ತಾಯವನ್ನ ಹೇಳ್ತಾರಂತದ್ದು. ನಿನ್ನೆ ರಾಜಣ್ಣ ಅವರು ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ಹೌದು ಸುರ್ಜೇವಾಲ ಅವರು ಆ ರೀತಿ ಹೇಳಿದ್ರೆ ಅವರು ಹೇಳಿರ್ಬೋದು, ಆದ್ರೆ ಡಿಮ್ಯಾಂಡ್ ಅನ್ನುವಂಥದ್ದು ಏನಿದೆ ಅದು ನಿರಂತರವಾಗಿ ಮುಂದುವರಿಯುತ್ತೆ. ನಾವು ಲೋಕಸಭೆಯಲ್ಲಿ 28 ಮಾತಾಡ್ತಾ ಇದ್ರು, ನಮ್ದೇನೆ ವೈಯಕ್ತಿಕ ಅಭಿಪ್ರಾಯ ಬೇರೆ ಏನೇ ಇದ್ರು ಹೈಕಮಾಂಡ್ ನಿಲುವು ತೆಗೆದುಕೊಂಡಿದೆ, ಹಾಗಾಗಿ ರಾಮನ ದೇವಸ್ಥಾನದ ಉದ್ಘಾಟನೆ ನಾವು ಹೋಗಲ್ಲ ಅಂದ್ರು. ಅದೇ ಲಾಜಿಕ್ ನ ಇಲ್ಲಿ ಯಾಕೆ ಉಪಯೋಗಿಸಲ್ಲ ಇವರು? ಇಲ್ಲಿ ಯಾಕೆ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ಘಂಟಾಘೋಷವಾಗಿ ನಿಂತು ಮಾತಾಡ್ತಾರೆ? ಖಂಡಿತ ಇಲ್ಲಿ ಒಂದು ಸಹಜವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕುವ ತಂತ್ರಗಾರಿಕೆಯನ್ನ ಮಾಡುವುದರ ಭಾಗವಾಗಿನೇ ಈಗ ಡಿ ಸಿ ಎಂ ಹುದ್ದೆಯ ವಿಚಾರ ಪ್ರಸ್ತಾಪವಾಗಿರುವಂಥದ್ದು. ಆ ಕಾರಣಕ್ಕಾಗಿನೇ ಈಗ ಒಂದು ಸುರ್ಜೇವಾಲ ಅವರ ಜೊತೆಗೆ ನಡೆದಂತಹ ಸಭೆಯಲ್ಲಿಯೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರಬಲ ಖಾತೆಗಳನ್ನು ಹೊಂದಿದ್ದಾರೆ, ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂತಹ ಕಾರಣಕ್ಕಾಗ ಆದಾಗ್ಯೂ ಕೂಡ ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಮೂಗು ತೋರಿಸ್ತಾರೆ ಅನ್ನುವಂತ ಒಂದಷ್ಟು ದೋಷಾರೋಪಗಳನ್ನು ಪಟ್ಟಿಯನ್ನ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಸಚಿವರ ಸ್ಪರ್ಧೆ ಅನಿವಾರ್ಯ ಅನ್ನುವಂತ ಸೃಷ್ಟಿದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ನೀವು ಏನಾದ್ರೂ ನಮ್ಮನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸುವಂತ ತಂತ್ರಗಾರಿಕೆ ಮಾಡಿದ್ರೆ ನಾವು ಡಿ ಸಿ ಎಂ ಹುದ್ದೆಯನ್ನ ತೆಗೆದುಕೊಂಡು ಪಡೆದುಕೊಂಡು ನಿಮ್ಮ ಶಕ್ತಿಯನ್ನ ಕುಂದಿಸುವಂತ ಕೆಲಸವನ್ನು ಮಾಡ್ತೇವೆ ಅನ್ನುವಂತ ಪರೋಕ್ಷ ಸಂದೇಶವನ್ನ ಮತ್ತು ನೇರ ಸಂದೇಶವನ್ನ ಆ ಸಿ ಎಂ ಆಪ್ತ ಸಚಿವರು ಕೂಡ ಕೊಟ್ಟಂತ ಕಾಣಿಸುತ್ತೆ. ಹರೀಶ್ ನಾಗರಾಜ್, ಲೆಟ್ ಸಿ ಅವರೆಲ್ಲರೂ ಕೂಡ ಬರ್ಮಾಡಿಕೊಂಡು ರಾಹುಲ್ ಗಾಂಧಿ ಅವರು ಮೀಟಿಂಗ್ ಮಾಡಿದ್ಮೇಲೆ ಏನೇನು ಬೆಳವಣಿಗೆ ಆಗುತ್ತೆ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಹನುಮಂತು, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.